ಶಾಸಕರ ಒಂದು ಒಡನಾಟವನ್ನು ಹೆಚ್ಚಿಕೆ ಮಾಡಿ ಬೇಕಾದಷ್ಟು ಅನುಭವಗಳನ್ನು ನಮಗೆ ಚಲಿಸಿ ಇವತ್ತು ನಮಗೆಲ್ಲ ಆವತ್ತಿನ ಕಾಲದಲ್ಲಿ ಈ ಶಾಸಕಾಂಗದ ವ್ಯವಸ್ಥೆಗೆ ಒಂದು ದೊಡ್ಡ ಅನುಭವವನ್ನು ಕೊಟ್ರಿ ಅನ್ನೋದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮನ್ನ ಅನೇಕರು ಸಿದ್ದರಾಮಯ್ಯ ಸಾಹೇಬರು ಹೇಳಿದಂಗೆ ಈ ಒಂದು ಶಾಸಕಾಂಗದ ಒಂದು ವ್ಯವಸ್ಥೆಯಲ್ಲಿ ಬಹಳ ಕೆಳಗಡೆ ಹೋಗಿತ್ತು. ಅವು ಕೂಡ ಇಲ್ಲಿ ಆಳ್ತ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ ಕೂತಾಗ ಬೇಕಾದ ಸಂದರ್ಭದಲ್ಲಿ ನಮ್ಮನ್ನು ಟ್ರ್ಯಾಕ್ ತರಲಿಕ್ಕೆ ಸರ್ಕಾರವನ್ನು ಟ್ರ್ಯಾಕ್ ತರಲಿಕ್ಕೆ ಬೇಕಾದಷ್ಟು ಪ್ರಯತ್ನವನ್ನು ತಾವು ಮಾಡಿದ್ವಿ. ಆದರೆ ತಮ್ಮ ಚೇರ್ಗೆ ತಮ್ಮ ವ್ಯಕ್ತಿತ್ವಕ್ಕೆ ನಿಮ್ಕಿನ್ನ ಮ್ಯಾಚ್ ಇನ್ನೊಬ್ರು ಇಲ್ಲ ಅಂತೇಳಿ ನನ್ನ ವೈಯಕ್ತಿಕವಾದಂತಹ ಭಾವನೆ. ಸೊ ಅಂತ ಒಂದು ಬಹಳ ಉದಾರ ಮನಸ್ಸಿನಿಂದ ನಮ್ಮ ಪಕ್ಷ ಹೇಳಿದ ತಕ್ಷಣ ತಾವು ಒಪ್ಕೊಂಡ್ರಿ. ವಿರೋಧ ಪಾರ್ಟಿಯವರು ಕೂಡ ನಿಮ್ಮ ಹೆಸರು ಕೇಳಿದ ತಕ್ಷಣ ಅವರಿಗೂ ಕೂಡ ಒಂದು ಒಂದು ನ್ಯಾಯ. ಅನೇಕ ಸಂದರ್ಭದಲ್ಲೂ ತಾವು ಕೂಡ ಸುರೇಶ್ ಕುಮಾರ್ ಅವರ ಮೇಲೆ ಬೆಲೆ ವ್ಯಕ್ತಪಡಿಸಿದಂತಹ ಒಂದು ಪ್ರೀತಿ ಅಭಿಮಾನ ಕೂಡ ನಾನು ನೋಡಿದ್ದೇನೆ. ಅವರು ನಿಮ್ಮ ಬಗ್ಗೆ ವ್ಯಕ್ತಪಡಿಸಿದ ಕೂಡ ನಾನು ನೋಡಿದ್ದೇನೆ. ಸೊ ಇಬ್ಬರು ಅರ್ಜಿ ಹಾಕೊಂಡು ಇವತ್ತು ಸ್ಪರ್ಧೆ ಮಾಡದೇ ಇರೋದೇ ಒಂದು ದೊಡ್ಡ ವಿಶೇಷವಾದದ್ದು. ಸೊ ಇದಕ್ಕೆ ಎರಡು ಪಕ್ಷಗಳು ಕೂಡ ನಾನು ಈ ಸಂದರ್ಭದಲ್ಲಿ ನಾವು ಒಟ್ಟಾಗಿ ಸೇರಿ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಈ ವ್ಯಕ್ತಿಗಿನ್ನ ವ್ಯಕ್ತಿ ಒಂದು ಕಡೆ, ಕುರ್ಚಿ ಒಂದು ಕಡೆ, ಅವೆರಡಕ್ಕೂ ಕೂಡ ಸಮತೋಲನ. ನೀವು ಆಗಾಗ ನನಗೊಂದು ಪಾಠ ಹೇಳ್ಕೊಟ್ಟಿದ್ವಿ, ಶಿಲಾಭೋಗಂ ನರಾಭೋಗ. ಒಂದು ಕಡೆ ಶಿಲೆಗೂ ಕಾಲ ಬರ್ತದೆ, ಒಂದು ಕಡೆ ಮನುಷ್ಯಗೂ ಕಾಲ ಬರ್ತದೆ. ನಿಮಗೆ ಇವತ್ತು ಈ ಕುರ್ಚಿಗೂ ಕಾಲ ಬಂದಿದೆ, ತಮಗೂ ಒಂದು ಕಾಲ ಬಂದಿದೆ. ತಮಗೆ ಶುಭವಾಗಲಿ. ನಾವೆಲ್ಲ ಸೇರಿ ತಮಗೆ ಉತ್ತಮವಾದಂತಹ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ನಿಮಗೆ ಸಹಕಾರವನ್ನು ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟು ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿವಿ ಅಂತ ಮನಸ್ಸಿ ನಾನು. ರಾಜನೈತಿಕವಾಗಿ ನಾಯಕರು, ಪ್ರತಿಪಕ್ಷದ ನಾಯಕರು ಮಾತನಾಡಿದ್ದಾರೆ, ಕೆಲವು ಸದಸ್ಯರು ಬೇಡಿಕೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ದಿವಸನೇ ಅವರಿಗೆ ನಿರಾಕರಣೆ ಮಾಡೋದು ನನಗೆ ಇಷ್ಟ ಇಲ್ಲ. ಸ್ವಲ್ಪ ಬೇಗ ಬೇಗ ಮುಗಿಸ್ಬೇಕು. ನಾನು ಐ ವಿಲ್ ಟ್ರೈ ಟು ಬಿ ಕನ್ಸಿಡರೇಟ್. ಈಗ ಐ ಕಾಲ್ ಅಪಾನ್ ಪಿ ರಾಜೀವ್, ಕುರ್ಚಿ ಕಾನ್ಸ್ಟಿಟ್ಯೂನ್ಸಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಈ ಸದನದಿಂದ ಅವಿರೋಧವಾಗಿ ಆಸನದ ಮೇಲೆ ಕೂತ್ಕೊಂಡಿರುವಂಥದ್ದು ಇವತ್ತು ಅಭಿನಂದನೆ ನಿಮಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಸದನದ ಪ್ರತಿಯೊಬ್ಬ ಸದಸ್ಯರು ನಮಗೆ ನಾವೇ ಅಭಿನಂದಿಸ್ಕೊಳ್ತಾ ಇದ್ದೀವಿ ಅನ್ನುವಂತಹ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕೆಂಗಲ್ ಹನುಮಂತಯ್ಯ ಅವರು ತಾವು ಕೂತಿರುವಂತಹ ಆಸನವನ್ನು ಶಿವಮೊಗ್ಗ ಜಿಲ್ಲೆಯ ಗುಡಿಗೇರಿಗಳು ಕೆಲಸ ಮಾಡ್ತಾ ಇದ್ರು. ಅವರ ಅಭಿಪ್ರಾಯವನ್ನು ಬರೀತಾರೆ. ಇಲ್ಲಿ ಬಂದು ನಿಂತ್ಕೊಂಡಿದ್ರು ಕೆಂಗಲ್ ಹನುಮಂತಯ್ಯ ಅವರು, ಗುಡಗೇರಿಯವರು ಕೆಲಸ ಮಾಡ್ತಾ ಇದ್ರು. ಕೆಂಗಲ್ ಹನುಮಂತಯ್ಯ ಅವರು ಅವರ ಜೊತೆಗಿದ್ದವರಿಗೆ ಹೇಳ್ತಾರೆ, ಈ ಆಸನವನ್ನು ನಾನು ಹೇಗೆ ಕೆತ್ತಿಸ್ತೀನಿ ಅಂದರೆ ಇಂಗ್ಲೆಂಡಿನ ಮಹಾರಾಣಿ ಕೂತ್ಕೊಳ್ಳೋ ಕುರ್ಚಿಗೆ ಯಾವ ಅಂಶದಲ್ಲಿಯೂ ಕೂಡ ಕಡಿಮೆ ಆಗಬಾರದು. ಪಾರ್ಲಿಮೆಂಟಿನ ರಾಣಿ ಕೂತ್ಕೊಳ್ಳೋ ಕುರ್ಚಿಗಿಂತ ಉತ್ತಮವಾದಂತಹ ಕುರ್ಚಿಯನ್ನು ನಾನು ಕೆತ್ತಿಸ್ತೇನೆ ಅಂತ ಹೇಳಿ ಕೆಂಗಲ್ ಹನುಮಂತಯ್ಯ ಅವರು ಹೇಳ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ನಾವು ಎಲ್ಲ ಕಡೆ ನೋಡ್ತಿರ್ತವೆ. ಒಂದು ಬೆರಳನ್ನು ಮುಂದೆ ತೋರಿಸ್ತಿರ್ತಾರೆ, ಕೈಯಲ್ಲಿ ಒಂದು ಸಂವಿಧಾನ ಇರುತ್ತೆ. ಆ ಫೋಟೋ ಯಾವಾಗ ತೆಗೆದಿದ್ದು ಅಂದರೆ ನವೆಂಬರ್ 26, 1949 ಪಾರ್ಲಿಮೆಂಟ್ಗೆ ಏನು ಸಂವಿಧಾನವನ್ನು ಸಮರ್ಪಣೆ ಮಾಡ್ತಾರೆ ಅವಾಗ ಹೊರಗಡೆ ಬಂದಾಗ, ಪಾರ್ಲಿಮೆಂಟ್ನಿಂದ ಹೊರಗಡೆ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪತ್ರಕರ್ತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ತಾವು ಬಹಳ ದೀರ್ಘವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದೀರಿ, ಈ ಜನತೆಗೆ ನ್ಯಾಯವನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ತಾವು ಹೇಳ್ಕೊಳ್ತಾ ಇದ್ದೀರಿ. ಆದರೆ ನೀವು ಕೊಟ್ಟಿರುವಂತಹ ಈ ಸಂವಿಧಾನ ಅಷ್ಟು ಶಕ್ತಿಶಾಲಿಯಾಗಿ ಮುಂದಿನ ದಿನಗಳಲ್ಲಿ ನಿಲ್ಲುತ್ತೆ ಅನ್ನುವಂತಹ ನಂಬಿಕೆ ನಿಮಗಿದೆಯಾ ಅಂತ ಹೇಳಿ ಒಬ್ಬ ಪತ್ರಕರ್ತ ಅಂಬೇಡ್ಕರ್ ಅವರಿಗೆ ಪ್ರಶ್ನೆ ಮಾಡಿದಾಗ ಅವರು ಆ ಪಾರ್ಲಿಮೆಂಟನ್ನು ತೋರಿಸ್ತಾರೆ. ಅವಾಗಲೇ ತೆಗೆದಿರುವಂತಹ ಫೋಟೋ ಅದು, ಎಲ್ಲ ಪ್ರತಿಮೆಗಳಲ್ಲಿ ನಾವು ನೋಡುವಂಥದ್ದು. ಅದರ ಅರ್ಥ ಏನು ಅಂದರೆ ನಾನು ಕೊಟ್ಟಿರುವಂತಹ ಸಂವಿಧಾನ ಬಹಳ ಉದಾತ್ತ ಅಂಶಗಳನ್ನು ಒಳಗೊಂಡಿದೆ, ಆದರೆ ಪಾರ್ಲಿಮೆಂಟ್ನಲ್ಲಿ ಅದರ ಅನುಷ್ಠಾನಕ್ಕೆ ಎಂತಹ ಪ್ರಯತ್ನ ನಡೆಯುತ್ತೆ ಅನ್ನೋದ್ರ ಮೇಲೆ ನನ್ನ ಸಂವಿಧಾನ ನಿರ್ಧಾರಗೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಅವರು ಹೇಳುವಂತಹ ವಿಚಾರ ಆಗಿತ್ತು. ಸನ್ಮಾನ್ಯ ಸಭಾಧ್ಯಕ್ಷರೇ, ಮೂರು ಅಂಗಗಳ ಬಗ್ಗೆ ನಾವು ಮಾತನಾಡ್ತೇವೆ, ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ. ನಿಜಕ್ಕೂ ಇವತ್ತು ಆಯಾ ಅಂಗಗಳು
ತಮ್ಮದೇ ಆದಂತಹ ಸಾರ್ವಭೌಮತ್ವವನ್ನು ಮತ್ತು ಘನತೆಯನ್ನು ಇಟ್ಕೊಳ್ಳುವಲ್ಲಿ ಸಂಪೂರ್ಣವಾಗಿ ಸೋತ್ ಹೋಗಿದ್ದಾವೆ. ಇಂತಹ ಕ್ಲಿಷ್ಟಕರವಾದಂತಹ ಸಂದರ್ಭದಲ್ಲಿ ತಾವು ಆ ಆಸನವನ್ನು ಅಲಂಕರಿಸಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಶಾಸಕಾಂಗ ತನ್ನ ಜವಾಬ್ದಾರಿಯಿಂದ ಬಹಳಷ್ಟು ದೂರ ಸರಿತಾ ಇದೆ, ಎಲ್ಲಿ ಕೊರತೆ ಕಾಣ್ತಾ ಇದೆ. ಆ ಸದನದಲ್ಲಿ ಕೂತವರಿಗೆ ಈ ಸದನದ ಹೆಡ್ ಮಾಸ್ಟರ್ ಅಂತ ಹೇಳಿ ನಾವು ಭಾವಿಸ್ತೇವೆ. ಹಾಗಾಗಿ ತಾವು ಕೂತಿದ್ದೀರಿ ಆ ಸದನದಲ್ಲಿ, ನನಗೆ ನಂಬಿಕೆ ಇದೆ ಮತ್ತೆ ಈ ಶಾಸಕಾಂಗದ ಘನತೆ ಮರುಕಳಿಸುತ್ತೆ ಈ ಕರ್ನಾಟಕದಲ್ಲಿ. ಕರ್ನಾಟಕದ ಶಾಸಕಾಂಗ ಮುಂದಿನ ದಿನಮಾನಗಳಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗತ್ತೆ, ಅದು ತಮ್ಮ ಅಧ್ಯಕ್ಷತೆಯಲ್ಲಿ ಮಾದರಿಯಾಗಬಹುದು ಅನ್ನುವಂತಹ ಆಶಾಭಾವನೆಯನ್ನು ಇಟ್ಕೊಂಡಿದ್ದಾನೆ. ನಮ್ಮ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಮಾತನ್ನು ತಮಗೆ ಹೇಳಿದ್ರು, ವಿರೋಧ ಪಕ್ಷದ ಕಡೆ ತಮ್ಮ ಒಲವು ಜಾಸ್ತಿ ಇರುತ್ತೆ ಅಂತ ಭಾವಿಸಿದ್ದೀನಿ ಅಂತ. ನಾನು ಕೂಡ ಅದನ್ನು ಒಪ್ಕೊಳ್ತಾನೆ. ಯಾಕೆ ಅಂದರೆ ಹೃದಯ ಎಡಭಾಗಕ್ಕೆ ಇರುತ್ತೆ, ನಿಮ್ಮ ಹೃದಯಕ್ಕೆ ನಾವು ಹತ್ತಿರದಲ್ಲಿ ಇದ್ದೀವಿ, ಎಡಭಾಗದಲ್ಲಿ ಕೂತವರು ನಿಮ್ಮ ಹೃದಯಕ್ಕೆ ಹತ್ತಿರದಲ್ಲಿ ಇದ್ದೀವಿ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ನಾವು ಮಾತನಾಡುವಂತಹ ಅಭಿಪ್ರಾಯ ಮಣ್ಣು ಹೊರುವಂಥವನು, ರಸ್ತೆ ಗುಡಿಸುವಂಥವನು, ಚರಂಡಿ ಸ್ವಚ್ಛ ಮಾಡುವಂಥವನು, ಅವನ ಭಾವನೆಗಳು ಇಲ್ಲಿ ವ್ಯಕ್ತ ಆಗಬೇಕು. ಅವನಿಗೆ ನ್ಯಾಯ ಕೊಡೋದಕ್ಕಾಗಿ ನಾವು ಈ ಸದನದಲ್ಲಿ ಪ್ರಯತ್ನ ಮಾಡಬೇಕಾಗಿದೆ. ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯವನ್ನು ಕೊಡುವಂತಹ ಪ್ರತಿಧ್ವನಿ ಈ ಸದನದಲ್ಲಿ ಆಯಿತು ಅಂದರೆ ಈ ಸದನದ ಸಾರ್ಥಕತೆ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ. ತಾವು ಆ ಸ್ಥಾನದಲ್ಲಿ ಕೂತಿರುವಂಥದ್ದು ಬಹುಶಃ ನಾವೆಲ್ಲರೂ ಬಹಳಷ್ಟು ಸಂತೋಷ ಪಡುವಂತಹ ಕ್ಷಣ ಅಂತ ಹೇಳಿ ಭಾವಿಸ್ತಾ, ತಮ್ಮ ಮೂಲಕ ಒಳ್ಳೆಯ ನಿರ್ದೇಶನಗಳು ಈ ಸದನಕ್ಕೆ ಬರಲಿ. ಸದನಕ್ಕೆ ಮೊದಲ ಬಾರಿ ಯಾರು ಆಯ್ಕೆ ಆಗಿದ್ದಾರೆ ಅವರಿಗೆಲ್ಲರಿಗೂ, ನಾನು ಲೈಬ್ರರಿಯಲ್ಲಿ ಓದ್ತಾ ಇದ್ದಾಗ ತಾವು ಒಂದು ಸಾರಿ ಬಂದಿದ್ರಿ ಸಭಾಧ್ಯಕ್ಷರೇ, ಅವತ್ತು ಬಂದಾಗ ನಾನು ಕಾನ್ಸ್ಟಿಟ್ಯೂಷನ್ ಓದ್ತಾ ಇದ್ದೆ. ತಾವು ನನಗೆ ಹೇಳಿದ್ರಿ ಕಾನ್ಸ್ಟಿಟ್ಯೂಷನನ್ನು ಒಂದು ಆರ್ಟಿಕಲ್ ಫ್ರೇಮ್ ಮಾಡೋದಕ್ಕೆ ಮುಂಚೆ ಅವತ್ತಿನ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಲ್ಲಿ ಏನು ಡಿಬೇಟ್ ಆಯಿತು ಅನ್ನೋದು ನಿನಗೆ ಗೊತ್ತಾಗಬೇಕು, ಅದಕ್ಕಾಗಿ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಡಿಬೇಟನ್ನು ಓದೋದಕ್ಕೆ ಪ್ರಾರಂಭ ಮಾಡು ಅಂತ ಹೇಳಿ. ಬಹುಶಃ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಡಿಬೇಟ್ಗಳನ್ನು ಓದೋದಕ್ಕೆ ಆ ಲೈಬ್ರರಿಗೆ, ಗ್ರಂಥಾಲಯಕ್ಕೆ ನಾವುಗಳೆಲ್ಲರೂ ಹೋಗೋದಕ್ಕೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ತಾವು ಮಾಡಿಕೊಡ್ತೀರಿ. ಈ ಶಾಸಕಾಂಗದ ಪ್ರತಿಯೊಬ್ಬ ಸದಸ್ಯರ ವೈಚಾರಿಕ ಚಿಂತನೆಯನ್ನು ಬಹಳ ಮೇಲ್ಮಟ್ಟಕ್ಕೆ ಒಯ್ಯೋದ್ರಲ್ಲಿ ನಿಮ್ಮ ಕೊಡುಗೆ, ನಿಮ್ಮ ಮಾರ್ಗದರ್ಶನ ನಮಗೆ ಬಹಳಷ್ಟು ದೀರ್ಘವಾಗಿ ಇರುತ್ತೆ ಅಂತ ಹೇಳಿ ಭಾವಿಸ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ, ತಮಗೆ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಕೃಷ್ಣ ಬೈರೇಗೌಡ. ಮಾನ್ಯ ಸಭಾಧ್ಯಕ್ಷರೇ, ಇಂದು ಸದನ ಸರ್ವಾನುಮತದಿಂದ ತಮ್ಮನ್ನು ಆ ಪೀಠದಲ್ಲಿ ಕೂರಿಸಿದೆ. ಈಗಾಗಲೇ ಮಾತನಾಡಿದಂಥ ಹಿರಿಯರೆಲ್ಲರೂ ಸಹ ತಮ್ಮ ಅರ್ಹತೆ ಬಗ್ಗೆ ಮಾತಾಡಿದ್ದಾರೆ. ತಾವು 24 ವರ್ಷದ ನಂತರ ಮತ್ತೊಮ್ಮೆ ಆ ಪೀಠವನ್ನು ಅಲಂಕರಿಸಿದ್ದೀರಾ. ಬಹುಶಃ ನನಗೆ ಗೊತ್ತಿಲ್ಲ, ಕರ್ನಾಟಕದ ಇತಿಹಾಸದಲ್ಲಿ 2 ಬಾರಿಗೆ ಬಹುಶಃ ಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥ ಅವಕಾಶ ತಾವು ಪಡೆದಿದ್ದೀರಿ. ನಿಮ್ಮ ಅರ್ಹತೆ ಬಗ್ಗೆ ಮಾತಾಡುವಷ್ಟು ಅರ್ಹತೆ ನನಗಿಲ್ಲ. ವಯಸ್ಸಿನಲ್ಲಿ ಆಗಲಿ, ಅನುಭವದಲ್ಲಿ ಆಗಲಿ, ಹಿನ್ನೆಲೆಯಲ್ಲೇ ಆಗಲಿ, ತಾವು ಕರ್ನಾಟಕ ವಿಧಾನಸಭೆ ಬಹಳ ಹೆಮ್ಮೆಯ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು, ಇಡೀ ದೇಶಕ್ಕೆ ಮಾದರಿ ವಿಧಾನಸಭೆ ಅಂತ ಹೇಳ್ಬೋದು. ನಾವೆಲ್ಲ ಇವತ್ತಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥವ್ರು ವಿಧಾನಸಭೆಗೆ. ನೀವು ಬೆಳಿಗ್ಗೆ ಮಾತನಾಡ್ತಾ ಹೇಳಿದ್ರೆ ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದವರು ಅಂತ ನಾನು ಆ ಮಾತನ್ನು ಒಪ್ಪೋದಿಲ್ಲ. ತಾವು ನಮ್ಮಂಥವರು, ನಾವು ಆಕಸ್ಮಿಕವಾಗಿ ಬಂದಿದ್ದೀವಿ. ನೀವು ಧ್ಯೇಯ ಉದ್ದೇಶವನ್ನು ಇಟ್ಕೊಂಡು ಛಲದಿಂದ ಹೋರಾಟ ಮಾಡಿ, ರಾಜಕೀಯ ಪ್ರವೇಶ ಮಾಡಿ ಉದ್ದೇಶ ಇಟ್ಕೊಂಡು ಬದಲಾವಣೆಗಾಗಿ ರಾಜಕೀಯದಲ್ಲಿ ಪ್ರವೇಶ ಮಾಡಿದವರು, ಮೇಲೆ ಬಂದಂಥವರು. ಆ ಒಂದು ಸಂಪ್ರದಾಯವನ್ನು ಪ್ರತಿಬಿಂಬಿಸ್ತಕ್ಕಂಥ ಪೀಳಿಗೆ ಇವತ್ತು ಬಹಳ ಕಡಿಮೆ ಇದೆ. ಇವತ್ತಿನ ಪೀಳಿಗೆ ನನ್ನಂಥವರು ಜಾಸ್ತಿ ಇದ್ದೀವಿ. ಯಾರ್ದೋ ಆಶ್ರಯದಲ್ಲಿ ಅಥವಾ ಆಕಸ್ಮಿಕವಾಗಿ ಬೇರೆ ಕಾರಣಗಳಿಗೆ ಬಂದಂಥವರು, ನಮ್ಮಂಥವರು ಜಾಸ್ತಿ ಇದ್ದೇವೆ. ತಾವು ಸತ್ಸಂಪ್ರದಾಯದ ಹಿನ್ನೆಲೆಯಿಂದ ಬಂದಂಥವರು, ಆ ಪೀಳಿಗೆ ನಮ್ಮ ಪೀಳಿಗೆ ಎರಡಕ್ಕೂ ಸಹ
ಕೊಂಡಿಯಾಗಿ ಕೆಲಸ ಮಾಡಿ ಇವತ್ತಿನ ಪೀಳಿಗೆಯನ್ನು ಸಹ ಸರಿದಾರಿಯಲ್ಲಿ ಕೊಂಡೊಯ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತಕ್ಕಂಥದ್ದು ಒಂದು. ಎರಡನೇದು, ಕರ್ನಾಟಕ ವಿಧಾನಸಭೆ ಆಗಲಿ ಕರ್ನಾಟಕ ಸರ್ಕಾರಕ್ಕೆ ಆಗಲಿ, ನಮ್ಮ ದೇಶದಲ್ಲೇ ಸತ್ಸಂಪ್ರದಾಯ ಇರೋದೊಂದೇ ಅಲ್ಲ, ಇಡೀ ದೇಶಕ್ಕೆ ಮಾದರಿಯಾಗಿ ನಡ್ಕೊಂಡು ಬಂದಂತಾವು. ಆದರೆ ದುರಾದೃಷ್ಟ, ಕಳೆದ ಕೆಲವು ದಶಕಗಳಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಹೇಳಿದಾಗೆ ಎಲ್ಲೋ ಒಂದು ಕಡೆ ಕುಸಿತವನ್ನು ನಾವು ಕಾಣ್ತಾ ಇದ್ದೇವೆ. ಸರ್ಕಾರದಲ್ಲಿ ಕುಸಿತ ಆಗಲಿಕ್ಕೂ ಸಹ ವಿಧಾನಸಭೆಯ ಗುಣಮಟ್ಟ ಕುಸಿತ ಆಗಿರೋದು ಮುಖ್ಯ ಕಾರಣ. ತಮಗೆ ನಾನು ಹೇಳುವಂಥ ಅವಶ್ಯಕತೆ ಎಲ್ಲ, ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಉತ್ತರದಾಯಿತ್ವ, ಆನ್ಸರಬಿಲಿಟಿ, ಅಕೌಂಟಬಿಲಿಟಿ ಬಹಳ ಮುಖ್ಯ. ಅದಕ್ಕಾಗಿ ಸೃಷ್ಟಿಯಾಗಿರುವಂಥ ವೇದಿಕೆ ಈ ವಿಧಾನಸಭೆ. ವಿಧಾನಸಭೆ ಸರಿಯಾಗಿ ನಡೆದರೆ ಸರ್ಕಾರ ತಾನೇ ತಾನಾಗಿ ಸರಿಯಾಗಿ ನಡೆಯುತ್ತದೆ. ಯಾವಾಗ ಇಲ್ಲಿ ಗುಣಮಟ್ಟ ಕುಸಿತ ಆಗುತ್ತೆ, ಇದರ ಪರಿಣಾಮ ಸರ್ಕಾರದ ಮೇಲೆ ನೇರವಾಗಿ ಆಗುತ್ತೆ. ಯಾವಾಗ ಸರ್ಕಾರವನ್ನು ನಾವು ಜವಾಬ್ದಾರಿಯಾಗಿ ನಿಲ್ಲಿಸೋದಿಲ್ಲ, ಅಕೌಂಟಬಿಲಿಟಿ ಆನ್ಸರಬಿಲಿಟಿಯನ್ನು ನಾವು ಯಾವಾಗ ಖಾತ್ರಿಪಡಿಸೋದಿಲ್ಲ, ಆವಾಗ ತಾನೇ ತಾನಾಗಿ ಸರ್ಕಾರದ ಗುಣಮಟ್ಟನೂ ಕುಸಿತದೆ. ನಮ್ಮ ರಾಜ್ಯಕ್ಕೆ ಒಳ್ಳೆ ಸರ್ಕಾರ ನಡೆಯಬೇಕು, ಸಿಗಬೇಕು ಅಂತೇಳಿದ್ರೆ ವಿಧಾನಸಭೆ ಸಂಪ್ರದಾಯದ ಪ್ರಕಾರವಾಗಿ ಉತ್ತಮವಾಗಿ ನಡೆದ್ರೆ ಆವತ್ತು ರಾಜ್ಯಕ್ಕೆ ಒಳ್ಳೆ ಸರ್ಕಾರನೂ ಸಿಗುತ್ತೆ, ಒಳ್ಳೆ ಆಡಳಿತ ಸಿಗುತ್ತೆ. ನಾವು ರೈಟ್ ಸ್ಪೀಕರ್ ರೇಸ್ ನುಂಚಿ చివరి నిమిషంలో బీజేపీ తప్పుకోవడంతో ಕರ್ನಾಟಕ ನಾಟಕೀಯ ಪರಿಣಾಮಾಲಕು దాదాపుగా తెరపడింది. ఎన్నికల నాటి నుంచి ఉన్నటువంటి ప్రతిష్టమన దాదాపుగా తొలగిపోయినట్లయింది. మరి కాసేపట్లో కుమారస్వామి బలపరీక్షను ఎదుర్కోబోతున్నారు. అయితే ఆయన నెగ్గడం కూడా లాంఛనప్రాయమే అనేటటువంటి అభిప్రాయం వ్యక్తమవుతోంది. కటారి గారు, చివరి నిమిషంలో బీజేపీ అంటే ఒక హైడ్రామా.